ಗುಡ್ ಮಾರ್ನಿಂಗ್. ಇವತ್ತು ನಾವು ಡಿ ಎಕ್ಸ್ ಎನ್ ಬಿಸ್ನೆಸ್ ಬಗ್ಗೆ ಮಾತಾಡೋಣ. ಎಕ್ಸ್ಕ್ಲೂಸಿವ್ ಬಿಸ್ನೆಸ್, ಈ ಡಿ ಎಕ್ಸ್ ಎನ್ ಬಿಸ್ನೆಸ್ಸನ್ನು ಹೇಗೆ ಮಾಡ್ಬೋದು, ಯಾರೆಲ್ಲ ಮಾಡ್ಬೋದು, ಯಾವ ರೀತಿ ಮಾಡ್ಬೋದು, ಎಷ್ಟು ಬೇಗ ಮಾಡ್ಬೋದು, ಅದರ ಬಗ್ಗೆ ನಿಮಗೆ ನಾನು ತಿಳಿಸ್ಕೊಳ್ಳಿಕ್ಕಿದ್ದೀನಿ. ಹಾಗಾಗಿ ನೀವೀಗ ನಿಮ್ಮ ಹತ್ರ ಪೆನ್ನು ಅಥವಾ ಪುಸ್ತಕ ಇದ್ದರೆ ನೀವು ಅದರಲ್ಲಿ ಕರೆಕ್ಟ್ ನೋಟ್ ಮಾಡ್ಕೊಳ್ಳಿ. ಈಗ ನಾನು ಮಾತಾಡೋದು ನಿಮಗೆ ಬಿಸ್ನೆಸ್, ಆದ್ದರಿಂದ ನೀವು ಬಿಸ್ನೆಸ್ ಬಗ್ಗೆನೇ ಥಿಂಕ್ ಮಾಡಬೇಕಾಗ್ತದೆ. ಈಗ ನಾವು ಕೆಲವೊಂದು ಬೇರೆ ಬೇರೆ ರೀತಿಯ ನಾವು ಕ್ಯಾಟಗರಿಯವರು ಇರ್ತೀವಿ. ಕೆಲವರು ಜಾಬ್ ಕ್ಯಾಟಗರಿಯವರು ಇರ್ಬೋದು, ಪ್ರೊಫೆಷನ್ ಕ್ಯಾಟಗರಿ, ಬಿಸ್ನೆಸ್ ಕ್ಯಾಟಗರಿಯವರು ಇರ್ಬೋದು. ಈಗ ನಾವು ಬಿಸ್ನೆಸ್ ವೈಸ್ ಥಿಂಕ್ ಮಾಡಬೇಕಾದ್ರೆ ಬಿಸ್ನೆಸ್ ಅಂದರೆ ಏನಂತ ನಮ್ಗೆ ಗೊತ್ತಿರಬೇಕು. ಈಗ ನಿಮಗೆ ಗೊತ್ತಿದೆ ಬಿಸ್ನೆಸ್ ಅಂದರೆ ಅಂಗಡಿ ಇರ್ತದೆ, ಇನ್ಫ್ರಾಸ್ಟ್ರಕ್ಚರ್ ಇರ್ತದೆ, ವೆಹಿಕಲ್ ಇರ್ತದೆ, ಅಥವಾ ನಿಮಗೆ ಜನ ಹಾಕಿರ್ತಾರೆ, ಅಥವಾ ಫ್ಯಾಕ್ಟ್ರಿ ಇರ್ತದೆ. ದಿಸ್ ಆರ್ ಕಾಲ್ಡ್ ಬಿಸ್ನೆಸ್. ಸೊ ಹಾಗಾಗಿ ಇದಕ್ಕೆ ನೀವು ಬಂದಾಗ ನೀವು ಏನಾಗಬೇಕಂತ ಹೇಳಿದ್ರೆ 90 degrees to 180 degrees ಅಂದರೆ ಓನರ್ಶಿಪ್ ಮೆಂಟಾಲಿಟಿ ಇರಬೇಕು. ನೀವು ಬಿಸ್ನೆಸ್ ಮಾಡಬೇಕಾದ್ರೆ ಯು ಆರ್ ಎ ಓನರ್, ಆ ಓನರಾಗಿ ನೀವು ಥಿಂಕ್ ಮಾಡಬೇಕಾಗ್ತದೆ. ಈಗ ನಾನು ನಿಮಗೆ ಒಂದು ಉದಾಹರಣೆ ಕೊಡೋದು, ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ, ಎನಿ ಬಿಸ್ನೆಸ್ ನೀವು ಟೇಕ್ ಮಾಡಿ, ಯಾವುದೇ ಒಂದು ಬಿಸ್ನೆಸ್ ಇರಬೇಕಾದ್ರೆ ನೀವೇನು ಥಿಂಕ್ ಮಾಡಬೇಕಂತ ಹೇಳಿದ್ರೆ, ಒಂದು ಬಿಸ್ನೆಸ್ ಅಂದರೆ ಯಾವ ರೀತಿ ಇರ್ಬೋದು ಅಂತ. ಬಿಸ್ನೆಸ್ ಅಂದ ನಂತರ ಏನಂದರೆ ಬಂಡವಾಳ ಕ್ಯಾಪಿಟಲ್ ಹಾಕಲೇಬೇಕಾಗ್ತದೆ. ಬಿಸ್ನೆಸ್ ಅಂದ ನಂತರ ನಿಮಗೆ ಆಫೀಸ್ ಬೇಕಾಗ್ತದೆ. ಬಿಸ್ನೆಸ್ ಅಂತ ಬಂದ ನಿಮಗೆ ಒಂದು ಲೇಬರ್ ಬೇಕಾಗ್ತದೆ, ಅಥವಾ ನಿಮಗೆ ಎಂಪ್ಲಾಯಿ ಬೇಕಾಗ್ತದೆ, ಅಥವಾ ಲೈಸೆನ್ಸ್ ತೊಗೋಬೇಕಾಗ್ತದೆ. ಬಿಸ್ನೆಸ್ ಅಂತ ಒಂದು ಲೈಸೆನ್ಸ್ ತೊಗೋಬೇಕಾಗ್ತದೆ. ಆಮೇಲೆ ಬಿಸ್ನೆಸ್ ಅಂದ್ರ ಮೇಲೆ ಟ್ಯಾಕ್ಸ್ ತುಂಬಬೇಕಾಗ್ತದೆ. ಬಿಸ್ನೆಸ್ ಅಂದ್ರ ಮೇಲೆ ನಿಮಗೆ ರಿಸ್ಕ್ ಇರ್ತದೆ, ರೈಟ್? ಸೊ ದಿಸ್ ಆರ್ ಕಾಲ್ಡ್ ಅಂದರೆ ನಿಮ್ಮ ಮೆಂಟಾಲಿಟಿಯನ್ನು ನೀವು ಫಸ್ಟ್ ಸೆಟ್ ಮಾಡ್ಕೋಬೇಕು. ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಬಿಸ್ನೆಸ್ ಮೆಂಟಾಲಿಟಿ ನಿಮಗೆ ಅದು ಬೇಕಾಗ್ತದೆ. ದೆನ್ ಓನ್ಲಿ ನೀವು ಈ ಬಿಸ್ನೆಸ್ಸನ್ನು ಮಾಡಲಿಕ್ಕೆ ನಿಮಗೆ ಈಸಿ ಆಗ್ತದೆ. ಸೊ ಹಾಗಾಗಿರೋದ್ರಿಂದ ಈ ಬಿಸ್ನೆಸ್ ಹೇಗೆ ಮಾಡ್ಬೋದು, ಯಾವ ರೀತಿ ಮಾಡ್ಬೋದು ಅಂತ ನೋಡೋದು. ಜಸ್ಟ್ ನಾವು ಥಿಂಕ್ ಮಾಡಿ ನೋಡುವ ಡಿ ಎಕ್ಸ್ ಎನ್ ಬಿಸ್ನೆಸ್. ಡಿ ಎಕ್ಸ್ ಎನ್ ಬಿಸ್ನೆಸ್ ಅಂತ ಹೇಳಿದ್ರೆ, ಈಗ ನಾನು ನಿಮ್ಗೆ ಒಂದು ಬೇರೆ ಬಿಸ್ನೆಸ್ ಒಂದು ಉದಾಹರಣೆ ಕೊಡೋದು, ಯಾವುದೇ ಒಂದು ಒಂದು ಎಮ್ ಎಲ್ ಸಿ ಅಂತ ತಿಳ್ಕೊಳ್ಳಿ. ಒಂದು ಏಜೆನ್ಸಿ ತೊಗೋಬೇಕಾದ್ರೆ ಅವ್ರು ನಿಮ್ಗೆ ಹೇಳ್ತಾರೆ ಒಂದು 25 lakh ಡೆಪಾಸಿಟ್ ಇದೆ, ನಿಮ್ಗೆ ಒಂದು 5,000 square feet ಜಾಗ ಬೇಕು, ಇದನ್ನು ಹೇಳ್ತಾರೆ. ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ನಿಮಗೆ ಹೇಳ್ತಾ ಹೋಗ್ತಾ ಇರ್ತಾರೆ. ಸೊ ಹಾಗಾಗಿ ಆಮೇಲೆ ಈಗ ನಿಮಗೆ ಬೇರೆ ಅದರ್ ಬಿಸ್ನೆಸ್ ಅಂತ ತಿಳ್ಕೊಳ್ಳಿ. ಒಂದು ಹೋಟೆಲ್ ಇರಬೇಕಾದ್ರೆ ಒಂದು 10 lakh ಬಂಡವಾಳ ಹಾಕ್ಬೇಕು ನಿಮಗೆ. ಆಮೇಲೆ ನಿಮಗೆ ಒಂದು ಅಂಗಡಿ ಇರಬೇಕಾದ್ರೆ ಒಂದು 5 lakh ಬಂಡವಾಳ ಹಾಕಬೇಕು. ಇನ್ನೊಂದು ಸಣ್ಣ ರೀತಿಯ ಒಂದು ತರಕಾರಿ ಅಂತ ಇರಬೇಕು, ಒಂದು 2 lakh ಹಾಕಬೇಕು. ಇಟ್ಸ್ ಆಲ್ ಬಿಸ್ನೆಸ್. ಈ ಬಿಸ್ನೆಸ್ಸಲ್ಲಿ ನೀವು ಹಾಕಿದ ನಂತರ ಅದರ ಕ್ಯಾಪಿಟಲ್ ತಕ್ಕಂತೆ ನೀವೇನು ಮಾಡ್ತೀರಿ ಅಂತ ಹೇಳಿದ್ರೆ ಅದರ ಲಾಭವನ್ನು ನೋಡ್ತಾ ಹೋಗ್ತಾರೆ. ಹಾಗೆಯೇ ಈ ಡಿ ಎಕ್ಸ್ ಎನ್ ಬಿಸ್ನೆಸ್ ಬಂದಾಗ ಎಷ್ಟು ಹಾಕ್ಬೋದು ನೀವು, ಎಷ್ಟು ಹಣ ಇದರಲ್ಲಿ ನೀವು ಎಷ್ಟು ಬೇಕಾದ ಸಂಪಾದನೆ ಮಾಡ್ಬೋದು. ಆದರೆ ಇದಕ್ಕೆ ಒಂದು ಎಷ್ಟು ಹಣ ಹಾಕಬೇಕು ಈ ಬಿಸ್ನೆಸ್ ಮಾಡಬೇಕಾದ್ರೆ, ನಿಮಗೆ ದೊಡ್ಡ ಜಾಸ್ತಿ ಅಂತ ಹೇಳಿದ್ರೆ ನಿಮಗೆ 20,000. 20,000 ನೀವು ಹಣ ಹಾಕಿದರೆ ನೀವು ದೊಡ್ಡ ಒಂದು ಬಿಸ್ನೆಸ್ಸನ್ನು ಇದನ್ನು ಕಟ್ಟಲಿಕ್ಕೆ ಸಾಧ್ಯ. 20,000 ಯಾವುದೇ ಒಂದು ಮಲ್ಟಿ ಲೆವೆಲ್ ಮಾರ್ಕೆಟಿಂಗ್, ಈವನ್ ಮಲ್ಟಿ ನ್ಯಾಷನಲ್ ಬಿಸ್ನೆಸ್ಗಿಂತ ದೊಡ್ಡದಾಗಿ ನೀವು ಇದರಲ್ಲಿ ಕಾಣ್ಬೋದು. ಅಷ್ಟು ಇದರಲ್ಲಿ ನೀವು ದುಡಿಲಿಕ್ಕೆ ಸಾಧ್ಯ ಉಂಟು. ಸೊ ಹೇಗೆ ಸಾಧ್ಯ ಉಂಟು ಅಂತ ನಾವು 1 by 1 ನೋಡೋಣ. ಇದರಲ್ಲಿ ನಿಮಗೆ ಸಾಧಾರಣ ಒಂದು 11-12 ರೀತಿಯ ಲಾಭ ಇದೆ. ಇವತ್ತು ನೀವು ಹೊರಗಡೆ ಬಿಸ್ನೆಸ್ ನೋಡ್ತಾ ಇದ್ದರೆ ಬೇರೆ ಬೇರೆ ಬಿಸ್ನೆಸ್ಸಲ್ಲಿ ಏನಂತ ಹೇಳಿದ್ರೆ, ಜನ ಬಿಸ್ನೆಸ್ ಇದ್ದ ರಿಸ್ಕ್ ಇರ್ತದೆ, ಕಾಂಪಿಟೇಷನ್ ಇರ್ತದೆ, ಅದರ ಹಿಂದೆ ಹೋಗ್ತಾ ಇರ್ತಾರೆ. ಆವಾಗ ಅವ್ರಿಗೆ ಏನಾಗ್ತದೆ ಅಂದರೆ ಆರೋಗ್ಯವನ್ನು ಅವ್ರು ಮರ್ತುಬಿಡ್ತಾರೆ, ಆರೋಗ್ಯದ ಬಗ್ಗೆ ಅಷ್ಟು ಗಮನ ಕೊಡೋದಿಲ್ಲ. ಬಟ್ ನೀವು ಡಿ ಎಕ್ಸ್ ಎನ್ ಬಿಸ್ನೆಸ್ಸಿಗೆ ಬಂದಾಗ ಏನಾಗ್ತದೆ ಅಂತ ಹೇಳಿದ್ರೆ, ನಮ್ಮ ಹತ್ರ ಇರುವ ಎಲ್ಲ ಪ್ರಾಡಕ್ಟ್ಗಳು ಆರೋಗ್ಯವಂತ ಪ್ರಾಡಕ್ಟ್ಗಳು, ಆರೋಗ್ಯವನ್ನು ಉಳಿಸ್ಕೊಳ್ಳಿಕ್ಕೋಸ್ಕರ ಯಾವುದೇ ಕೆಮಿಕಲ್ ಇಲ್ಲ, ಎಲ್ಲ ಸರ್ಟಿಫೈಡ್, ಒಂದು 200 ದೇಶದಲ್ಲಿ ಅಕ್ಸೆಪ್ಟ್ ಆಗಿದೆ ಈ ಪ್ರಾಡಕ್ಟ್. ಅಂಥ ಒಂದು ಪ್ರಾಡಕ್ಟ್ ಇರೋದ್ರಿಂದ ನೀವು ಅದನ್ನು ಯೂಸ್ ಮಾಡೋದನ್ನು ನಿಮಗೆ ಅದರಲ್ಲಿ 100% ನಿಮಗೆ ಆರೋಗ್ಯ ಉಳಿಸ್ಕೊಳ್ಳಿಕ್ಕಾಗ್ತದೆ. ಅಂಥ ಒಂದು ಪ್ರಾಡಕ್ಟ್ ಉತ್ಪನ್ನಗಳು ನಮ್ಮದು. ಸೊ ಹಾಗಾಗಿರೋದ್ರಿಂದ ನೀವು ಅದನ್ನು ಆರೋಗ್ಯದ ಜೊತೆಗೆ ನೀವು ಈ ಬಿಸ್ನೆಸ್ಸನ್ನು ಮಾಡುವಂಥದ್ದು, ರೈಟ್? ಹೇಗೆ ಹೇಗೆ ಅಂತ ನೋಡುವ. ಒಂದನೇದಾಗಿ ನಿಮಗೆ ಈ ಬಿಸ್ನೆಸ್ ನೀವು ಜಾಯಿನ್ ಆದಾಗ ನಿಮಗೆ ಯಾವ್ಯಾವ ರೀತಿಯ ಲಾಭಗಳು ಸಿಗ್ತದೆ ಅಂತ ಫಸ್ಟ್ ನೀವು ಈ ಬಿಸ್ನೆಸ್ಸನ್ನು ಜಾಯಿನ್ ಆಗ್ತೀರಿ. ನಿಮಗೆ ಪ್ರಾಡಕ್ಟ್ ತೊಗೊಳ್ತೀರಿ, ನೀವು ಕಾಫಿ, ಪೇಸ್ಟು, ಸೋಪು, ಶಾಂಪು, ಕುಕ್ಕೀಸು ಅಥವಾ ಫುಡ್ ಸಪ್ಲಿಮೆಂಟ್ ಎಲ್ಲ ಪ್ರಾಡಕ್ಟ್ ಅದನ್ನು ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಆರೋಗ್ಯ, ನಿಮ್ಮ ಏನು ಈ ಸಿಸ್ಟಮ್ ಇದೆಯಲ್ಲ, ಬಾಡಿ ಸಿಸ್ಟಮ್, ಅದು ಕರೆಕ್ಟ್ ಆಗಲಿಕ್ಕೆ ನಮ್ಮ ಉತ್ಪನ್ನಗಳು ನಿಮ್ಗೆ ಹೆಲ್ಪ್ ಆಗ್ತದೆ, ಆರೋಗ್ಯ ಸಿಗ್ತದೆ. ಅದರ ಜೊತೆಗೆ ನೀವೇನು ಮಾಡ್ತೀರಿ, ಈಗ ಒಂದು 20,000 ಹಾಕಿದ್ರು ಬಿಸ್ನೆಸ್ಗೆ ಹಾಕಿದ್ರಿ. ಸೊ ಇದನ್ನು ನೀವು ಜನರಿಗೆ ರೆಕಮೆಂಡ್ ಮಾಡೋದೇನು, ಇದನ್ನು ಬೇರೆಯವರಿಗೆ ರೆಕಮೆಂಡ್ ಮಾಡೋದು ರೀಟೈಲ್ ಪ್ರಾಫಿಟ್ ಅಂತ ಕಂಪನಿ ಕೊಡ್ತದೆ. ರೀಟೈಲ್ ಪ್ರಾಫಿಟ್, ಈ ರೀಟೈಲ್ ಪ್ರಾಫಿಟ್ ದ ಡಿಪೆಂಡ್ ಅಪ್ ಆನ್ ದ ಪ್ರಾಡಕ್ಟ್.
ಕೆಲವರಿಗೆ ಕಮ್ಮಿ ಇರ್ಬೋದು, ಜಾಸ್ತಿ ಇರ್ಬೋದು. ಸಾಧಾರಣ ನಿಮಗೆ 20-25% ಅಂತ ಇರ್ಬೋದು, ಅದು ನಿಮಗೆ 100% ಸಿಗ್ತದೆ. ಸೊ ಈಗ ಇಲ್ಲಿಂದ ನೆಕ್ಸ್ಟ್ ಯಾವ ರೀತಿ ನಿಮಗೆ ಇದನ್ನು ನೀವು ಮಾಡಲಿಕ್ಕೆ ಹೋಗ್ಬೋದು, ಇಲ್ಲಿಂದ ನಿಮಗೆ ನಿಮ್ಮದು ಬೋನಸ್ ಕಂಪ್ನಿ ಕೊಡ್ಬೋದು. ಬೋನಸ್ ಎಷ್ಟು ಕೊಡ್ತದೆ ಅಂತ ಹೇಳಿದ್ರೆ ಸುಮಾರು ನಿಮಗೆ 71% ನಿಮಗೆ ಬೋನಸ್ ಸಿಗ್ತದೆ. ಬೋನಸ್ ಹೇಗೆ ಸಿಗ್ತದೆ? ಪಿ ವಿ ಆಧಾರದ ಮೇಲೆ ಸಿಗ್ತದೆ. ಪಿ ವಿ ಅಂತ ಹೇಳ್ತಾರೆ, ಪಿ ವಿ ಆಧಾರದ ಮೇಲೆ ಕಂಪ್ನಿ ಬೋನಸ್ ಕೊಡ್ತಾ ಹೋಗ್ತಾ ಇರ್ತಾರೆ. ಸೊ ನಿಮಗೆ ಸ್ಟಾರ್ಟಿಂಗ್ ವಿತ್ 1000 ಪಿ ವಿ ಅಂದರೆ ಅಪ್ರಾಕ್ಸಿಮೇಟ್ 3000 ಪ್ರಾಡಕ್ಟ್ ಪರ್ಚೇಸ್, 1000 ಪಿ ವಿ 6%ಯಿಂದ ನೀವು ಮ್ಯಾಕ್ಸಿಮಮ್ 45,000 ಪಾಯಿಂಟ್ ಮಾಡಿದ್ರೆ ಕಂಪ್ನಿಗೆ 21% ವರೆಗೂ ಬೋನಸ್ ಕೊಡ್ತದೆ. ನೀವು ಪ್ರಾಡಕ್ಟ್ ತೊಗೊಳ್ತೀರಿ, ರೀಚಾರ್ಜ್ ಮಾಡ್ತಾ ಹೋಗ್ತಾ ಇದ್ರೆ ನಿಮಗೆ ಬೋನಸ್ ಬರ್ತಾ ಹೋಗ್ತಾ ಇರ್ತದೆ. ಸೊ ಇದು ಒಂದು ಲೆವೆಲ್ ಆಗಿದೆ. ಇಲ್ಲಿಂದ ನಿಮಗೆ ಪ್ರಮೋಷನ್ ಆಗ್ಬೋದು, ಇಲ್ಲಿಂದ ಇದಕ್ಕೆ ನಾವು ಸ್ಟಾರ್ ಅಂತ ಹೇಳ್ತೀವಿ, ಇಲ್ಲಿಂದ ಪ್ರಮೋಷನ್. ನಿಮ್ಮ ಕೆಳಗಡೆ ನೀವು 3 ಸ್ಟಾರ್ ಮಾಡಿದ್ರೆ 3 ಅಂದರೆ ಅವರೆಲ್ಲ 60,000 ಪಿ ವಿ ಮಾಡಿದ್ರೆ ನೀವು ಕ್ವಾಲಿಫೈ ಸ್ಟಾರ್ ಏಜೆಂಟ್ ಆಗ್ತದೆ. ಕಂಪ್ನಿ ನಿಮಗೆ 12,500 ಒಂದು ಎಕ್ಸ್ಟ್ರಾ ಅಲೋಯ್ಸ್ ಕಂಪ್ನಿ ಕೊಡ್ತದೆ. ಹಾಗೆ ನಿಮ್ಮ ಕೆಳಗಡೆ 5 ಏನಾಗ್ತದೆ, 12,500 ತೊಗೊಂಡ್ರೆ ಅವರೆಲ್ಲರೂ ನೀವು ಸ್ಟಾರ್ ರೂಪಿ ಆಗ್ತದೆ, ಕಂಪ್ನಿ ನಿಮಗೆ 100,000 ಸಹ ಹಣವನ್ನು ನಿಮಗೆ ಎಕ್ಸ್ಟ್ರಾ ಹಣವನ್ನು ಕಂಪ್ನಿ ಕೊಡ್ತದೆ. ದಿಸ್ ಇಸ್ ಟು ನಿಮಗೆ ಆಫರ್. ಅಲ್ಲಿಂದ ನಿಮಗೆ ಕಂಪನಿ ಡೆವಲಪ್ಮೆಂಟ್ ಬೋನಸ್, ನೀವು ಇದನ್ನು ಬೆಳೆಸ್ತಾ ಹೋಗ್ತದೆ, ಅದಕ್ಕೆ ನಿಮಗೆ 15% ಡೆವಲಪ್ಮೆಂಟ್ ಬೋನಸ್ ಅಂತ ಕೊಡ್ತದೆ. ನೀವು ಇದನ್ನು ಡೆವಲಪ್ ಮಾಡೋದಕ್ಕೆ ಇನ್ನೊಂದು 15% ಲೀಡರ್ಶಿಪ್ ಬೋನಸ್ ಅಂತ ಕಂಪನಿ ಕೊಡ್ತದೆ. ಅದು ಅಲ್ಲದೆ ನಿಮಗೆ ಕಂಪನಿ 2% ಪ್ರಾಫಿಟ್ ಶೇರಿಂಗ್ ಅಂತ ಕಂಪನಿ, ಆ್ಯಂಡ್ 2% ನಿಮಗೆ ಪಿ ಎಸ್ ಐ ಪಿ ಅಂದರೆ ಫಾರಿನ್ ಟ್ರಿಪ್ ಅಲೋಯನ್ಸ್ ಸಹ ನಿಮಗೆ ಸಿಗ್ತದೆ. ಸೊ ಇದು ಒಂದು ಲೆವೆಲಲ್ಲಿ ಕಂಪನಿ ನಿಮಗೆ ಮಾಡ್ತಾ ಹೋದಾಗ ಇದು ನಿಮಗೆ ಈ ಹಣ ನಿಮಗೆ ಕಂಪನಿ ಬರ್ತಾ ಹೋಗ್ತಾ ಇರ್ತದೆ. ಸೊ ಈಗ ನಿಮಗೆ ಕೆಲವರಿಗೆ ಏನಂತ ಹೇಳಿದ್ರೆ ಈ ರಿಟೈಲ್ ಮಾಡಲಿಕ್ಕೆ ಟೈಮ್ ಇಲ್ಲ, ಅಥವಾ ಆ ಜನಕ್ಕೆ ಈ ಪ್ರಾಡಕ್ಟನ್ನು ಕೊಡಲಿಕ್ಕೆ ರೆಕಮೆಂಡ್ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ, ಅವ್ರದ್ದೇ ಆದ ಒಂದು ಬ್ಯುಸಿ ಇರ್ತಾರೆ. ಆ ಅಂಥವರಿಗೋಸ್ಕರ ಕಂಪನಿ ನಿಮಗೆ ಐ ಓ ಸಿ ಅಂದರೆ ಐ ಸಿ ಮಾನ್ ದ ಕೆ. ಈಗ ಈ 20,000 ನೀವು ಇನ್ವೆಸ್ಟ್ಮೆಂಟ್ ಮಾಡಿದರೆ ಈ 20,000 ಪ್ರಾಡಕ್ಟನ್ನು ನೀವು ಯೂಸ್ ಮಾಡೋದು ಅಷ್ಟೇ, ನಿಮ್ಮ ಹೆಲ್ತಿಗೋಸ್ಕರ ನೀವು ಯೂಸ್ ಮಾಡುವಂಥದ್ದು. ದೆನ್ ಈಗ ಜನರಿಗೆ ನೀವು ಇದನ್ನು ರೆಕಮೆಂಡ್ ಮಾಡ್ಬೋದು. ಈಗ ನೀವು ಇದಕ್ಕೆ ಒಂದು ಎಕ್ಸಾಂಪಲ್ ನಾನು ಹೇಳೋದಾದರೆ, ಇದೊಂದು ಯಾವುದೇ ಒಂದು ಬಿಸ್ನೆಸ್ ಮಾಡಬೇಕಾದ್ರೆ ಒಂದು ಇಷ್ಟು ಡೆಪಾಸಿಟ್ ಅಂದರೆ ಒಂದು ಏಜೆನ್ಸಿ ಅಂತ ತಗೊಳ್ಬೇಕು. ಒಂದು ಏಜೆನ್ಸಿ ತೊಗೊಬೇಕಾದ್ರೆ ಒಂದು 20,000 ಬೇಕು. ನೀವು ಏಜೆನ್ಸಿ ತೊಗೊಳ್ತೀರಿ, ಈ ಕಂಪ್ನಿ ಇದನ್ನು ತೊಗೊಂಡಾಗ ನಿಮಗೆ ಕಂಪ್ನಿ ಏನು ಮಾಡ್ಬೋದು ಅಂತ ಹೇಳಿದ್ರೆ ಎಟ್ ಎ ಟೈಮ್ 10,000 ISV ಅಂತ ನಿಮಗೆ ಕೊಡ್ತದೆ. ಐಸಿಂಗ್ ಸೇಲ್ಸ್ ವಾಲ್ಯೂಮ್ ಅಂತ ನಿಮ್ಗೆ ಒಂದು ಕೊಡ್ತದೆ, ಅದು ISV ಅಂತ ಹೇಳ್ತೀನಿ, ಅದು ಕೊಡ್ತದೆ. ಸೊ ಇದರ ಮೇಲೆ ಕಂಪನಿ ನೀವು ಜಸ್ಟ್ ರೆಕಮೆಂಡ್ ಮಾಡ್ತಾ ಹೋಗ್ತಾ ಇರ್ತಾರೆ, ಕಂಪನಿ ನಿಮಗೆ ಬೋನಸ್ ಕೊಡ್ತಾ ಹೋಗ್ತದೆ ಪುನಃ. ಸೊ ಹೇಗೆ ಕೊಡ್ತದೆ ಅಂತ ನೋಡಿ, ನೀವೀಗ ಫಸ್ಟ್ ನೀವು ಜಾಯ್ನ್ ಆದರೆ ನಿಮ್ಮ ಕೆಳಗಡೆ ಒಬ್ಬರು ನೀವು ಜಾಯ್ನ್ ಮಾಡಿಸಿ, ಅವರು ಸಹ 10,000 ಪಾಯಿಂಟ್ ಮಾಡು, ಇದರ ಮೇಲೆ ನಿಮಗೆ 15% ಅಂದರೆ 1,500 ರೂಪಾಯಿ ಬಂತು. ಒಬ್ಬರನ್ನ ಜಾಯ್ನ್ ಮಾಡಿದ್ರೆ ನಿಮಗೆ ಕಂಪನಿ 1,500 ರೂಪಾಯಿ ಕೊಡು. ನೀವೊಂದು 10 ಜಾಯ್ನ್ ಮಾಡೋದ್ರಿಂದ 15,000 ರೂಪಾಯಿ, ನೀವು ಅದೇ 100 ಜಾಯಿನ್ ಮಾಡಿದೆ ಅಂದರೆ 1.5 ಸಿಕ್ಕಿತ್ತು. ಸೊ ದಿಸ್ ಇಸ್ ದ ಫಸ್ಟ್. ಸೊ ಈಗ ಸೆಕೆಂಡ್, ಈಗ ನೀವು ಏ ಅಂತ ಕೊಡಿ, ನಿಮ್ಮ ಕೆಳಗಡೆ ನಿಮ್ಮ ಕೆಳಗಡೆ ಬಿ ಇದೆ, ಎ ಬಿ ಏನು ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಅವರು 10,000 ಪಾಯಿಂಟ್ ಮಾಡ್ತಾರೆ, ಅವರು 10,000 ಪಾಯಿಂಟ್ ಆದಾಗ ಸೊ ಅವರಿಗೆ ಕಂಪ್ನಿ 15%, ಅವರಿಗೆ ನಿಮಗೆ 15,000 ಬಿಟ್ಟು. ಬಟ್ ನಿಮ್ಗೆ ಏನು ಸಿಗ್ತದೆ ಅಂತ ಹೇಳಿದ್ರೆ ಇದರ ಮೇಲೆ ನಿಮಗೆ 10% ಅಂದರೆ ನಿಮಗೆ 10% 1,500 ನಿಮಗೆ 1,000 ನಿಮಗೆ ಬಂದು ಇದರಲ್ಲಿ 10%. ಸೊ ಈಗೇನಾಗ್ತದೆ ಅಂತ ಹೇಳಿದ್ರೆ, ಈಗ ಇವರು ನಿಮಗೆ ಒಬ್ಬರು ಇದ್ದಾರೆ, ಇವರು ಒಂದು 10 ಅಪಾಯಿಂಟ್ಮೆಂಟ್ ಅಂತ ಹೇಳಿದ್ರೆ ಜಸ್ಟ್ ಒಂದು ತಿಳ್ಕೊಳ್ಳಿ, 10 ಮಾಡಿದ್ರು ಅಂತ ಹೇಳಿದ್ರೆ ನಿಮಗೆ 10,000 ಬಂತು. ಅದೇ ಅವರು 100 ಮಾಡಿದರೆ ನಿಮಗೆ 100,000 ಬಂತು. ಅದೇ ರೀತಿಯಲ್ಲಿ ನಿಮಗೆ ನೆಕ್ಸ್ಟ್ ಲೆವೆಲ್ ಕಂಪನಿ ಬಿ ಇದರಲ್ಲಿ CN ಅಪಾಯಿಂಟ್ಮೆಂಟ್ ಮಾಡ್ತಾರೆ, ಪುನಃ ನಿಮಗೆ ಇದರ ಸಿ ಈಗ ನಿಮಗೆ ಎಷ್ಟು ಬರ್ತದೆ, ಇವರ ಮೇಲೆ 5% ಬರ್ತದೆ, ಅಂದರೆ 500 ರೂಪಾಯಿ. ನೆಕ್ಸ್ಟ್ ಅದೇ ಥರ ನಿಮಗೆ 5% ಹಾಗೆ ನಿಮಗೆ 11th ಜನ್ರೇಷನ್ವರೆಗೆ ನಿಮ್ಮದು 5% ಬರ್ತದೆ. ಅಂದರೆ ಟೋಟಲಿ ಕಂಪನಿ ನಿಮಗೆ 70% ಪೇ ಔಟ್ ಮಾಡಿಬಿಡ್ತದೆ. ಅದರ ನಂತರ ನಿಮಗೆ 1.5% ಕಂಪನಿ ನಿಮಗೆ ಟ್ರಾವೆಲ್ ಸೆಮಿನಾರ್ ಇನ್ಸೆಂಟಿವ್ ಮತ್ತು ನಿಮಗೆ ಪ್ರಾಫಿಟ್ ಶೇರಿಂಗ್ ಕೊಡ್ತದೆ. ಸೊ ಅದನ್ನು ಸಹ ನೀವು ಎಂಜಾಯ್ ಮಾಡ್ಬೋದು. ಸೊ ಹಾಗಾಗಿ 1 by 1 ಸ್ಟೆಪ್ ಬೈ ಸ್ಟೆಪ್ ನಿಮಗೆ ಹೋಗ್ತಾ ಇರ್ತದೆ. ಸೊ ನೀವು 11th ಜನ್ರೇಷನ್ವರೆಗೆ ನೀವು, ಸೊ ಈಗ ನೀವು ಒಬ್ಬರನ್ನೇ ನಾನು ಹೇಳಿದ್ರೆ ಇಷ್ಟು ಬರ್ತದೆ, ನೀವು ಎಷ್ಟು ಬೇಕಾದರೂ ಮಾಡ್ಬೋದು. ನೀವು ಈಗ ಜಸ್ಟ್ ನಿಮಗೆ ಕ್ವಾಲಿಫೈ ಸ್ಟಾರ್ ರೂಬಿ ಆಗಲಿಕ್ಕೆ 3 ಇಟ್ಕೊಳ್ಬೋದು, ಅಥವಾ ಸ್ಟಾರ್ ಡೈಮಂಡಾಗಿ 6 ಇರ್ಬೋದು, ಅಥವಾ ಕ್ರೌನ್ ಡೈಮಂಡ್ಗೆ 10 ಇರ್ಬೋದು, ಅಥವಾ ಕ್ರೌನ್ ಅಂಬಾಸಿಡರ್ಗೆ 20 ನೀವು ಅಪಾಯಿಂಟ್ಮೆಂಟ್ ಮಾಡಿ ಮಾಡ್ಬೋದು. ದಿಸ್ ಇಸ್ ಅ ಒನ್ ರೀತಿಯಲ್ಲಿ. ಇನ್ನೊಂದು ರೀತಿಯಲ್ಲಿ ನೀವು ಇದು ಒನ್ ಕಿಟ್ ಬಗ್ಗೆ, ಒನ್ ಪ್ಯಾಕೇಜ್ ಬಗ್ಗೆ ನಾನು ಹೇಳಿದ್ದೀನಿ. ಸೊ ನೀವು 3 ಪ್ಯಾಕೇಜನ್ನು ನೀವು ಒಬ್ಬರೇ ತೊಗೋಬೋದು. ಸೊ 3 ಪ್ಯಾಕೇಜ್ ಅಂತ ಹೇಳಿದ್ರೆ ನೀವು ಇಲ್ಲಿದ್ದೀರಿ, ಇದು ನೀವು, ನೀವೇ ಸಹ ಇನ್ನೊಂದು ಪ್ಯಾಕೇಜ್ ಅನ್ನು ತೊಗೋಬೋದು. ಸೊ 3 ಪ್ಯಾಕೇಜ್ ಅಂದರೆ U1 ಅಂದರೆ U2 ಅಂತ ಹೇಳ್ಬೋದು. ಸೊ ಈಗ ಏನಾಯ್ತು ಅಂತ ಹೇಳಿದ್ರೆ, ಈಗ ಕಂಪನಿ ಏನು ಹೇಳ್ತದೆ ನಿಮಗೆ, ಸ್ಟೋ ಇಲ್ಲಿದ್ದಾರೆ U2 ಅವರು ಜಾಯ್ನ್ ಆದಾಗ ನಿಮಗೆ 15%, ಇವರಿಗೆ 10% ಬರಲೇಬೇಕಲ್ಲ.
ಸೊ ಈಗ ಜಸ್ಟ್ ನಾನು ಹೇಳಿದ ಹೊಸಬನ್ನು ನೀವು ಒಬ್ಬರು ಜಾಯಿನ್ ಮಾಡಿದ್ರೆ ಈಗ ನ್ಯೂ ಪೀಪಲ್ ಒಬ್ಬರನ್ನ ಜಾಯಿನ್ ಮಾಡಿ ಆವಾಗ ಏನಾಯ್ತು ಅಂತ ಹೇಳಿದ್ರೆ ಇವರಿಗೆ 15% ಇವರಿಗೆ 10% ಇದು 5%. ಸೊ ಈಗ ಇವ್ರು ಹೊಸಬರು, ಎಸ್ ನ್ಯೂ ಒನ್, ನೀವು ಜಾಯ್ನ್ ಆದಾಗ 15 ಅಂದರೆ ಇದು ಐ ಡಿ ನಿಮ್ಮದು ಮೂರೇ ನಿಮ್ಮದೇ ಇರೋದ್ರಿಂದ 15 10 25 ಅದನ್ನು 30% ನಿಮಗೆ ಬಂದರು. 30% ಅಂದರೆ ಒಬ್ರು ಜಾಯ್ನ್ ಆಗಿದ್ದಾರೆ ಅಂತ ಹೇಳಿದ್ರೆ 10,000 ಪಾಯಿಂಟ್ ಇದೆ, ಅದರ ಮೇಲೆ 30% ಅಂದರೆ ನಿಮಗೆ 3,000 ಬಂದರು. ಸೊ ಹಾಗೆಯೇ ನಿಮಗೆ ನೆಕ್ಸ್ಟ್ ಇನ್ನೊಬ್ರು ಕೆಳಗಡೆ ಜಾಯ್ನ್ ಆದಾಗ ನಿಮಗೆ 20% ಬಂದರು. 20% ಹಾಗೆ ಇನ್ನೊಬ್ರು ಜಾಯ್ನ್ ಆದಾಗ ನಿಮಗೆ 15%. ಆ 15% ನಿಮಗೆ ಅಪ್ ನಿಮಗೆ ಪುನಃ ನಿಮಗೆ 11th ಜನ್ರೇಷನ್ವರೆಗೆ ಅದು ಸಹ ಹೋಗ್ತಾ ಇರ್ತದೆ. ಸೊ ಅದರಿಂದ ಒಬ್ಬರು ನೀವು ಒಂದು ಕಿಟ್ಟನ್ನು ಒಂದು ಪ್ಯಾಕೇಜ್ ತೊಗೋಬೋದು ಅಥವಾ ನೀವು 3 ಪ್ಯಾಕೇಜನ್ನು ತೊಗೋಬೋದು. ಇದರಿಂದ ನೀವು ದೊಡ್ಡ ಲೆವೆಲಲ್ಲಿ ಬಿಸ್ನೆಸ್ ಕಟ್ಟಲಿಕ್ಕೆ ನಿಮಗೆ ಸಾಧ್ಯ ಆಗ್ತದೆ. ವೆರಿ ಸಿಂಪಲ್ ಸಿಸ್ಟಮ್, ಇದನ್ನು ಯಾರು ಬೇಕಾದರೂ ಮಾಡ್ಬೋದು, ಅವರು ಇವರು ಅಂತೆಲ್ಲ 18 ವರ್ಷ ಆದವರು ಪ್ರತಿಯೊಬ್ಬರು. ಅದಕ್ಕೋಸ್ಕರ ಕಂಪನಿ ಫಾರ್ಮ್ಯಾಟ್ ಕೊಡದೆ ಅದನ್ನು ನೀವು ಸಿಗ್ನೇಚರ್ ಮಾಡಿ, ಆರ್ಡರ್ ಫಾರ್ಮನ್ನು ಸಿಗ್ನೇಚರ್ ಮಾಡಿ ಕಂಪನಿಗೆ ಸಬ್ಮಿಟ್ ಮಾಡಿದರೆ ಡೆಫಿನೆಟ್ಲಿ ಈ ಬಿಸ್ನೆಸ್ಸನ್ನು ನೀವು ಮಾಡಲಿಕ್ಕೆ ಆಗ್ತದೆ. ಓಕೆ, ಆಲ್ ದ ಬೆಸ್ಟ್, ಥ್ಯಾಂಕ್ ಯು ವೆರಿ ಮಚ್, ಥ್ಯಾಂಕ್ ಯು ಅನ್ ಆ್ಯಂಡ್